ವಿಚ್ಛೇದನಕ್ಕೆ ಐದು ಕಾರಣ ಬಿಚ್ಚಿಟ್ಟ ನಿವೇದಿತಾ ಚಂದನ್ ಶೆಟ್ಟಿ. ಸ್ಯಾಂಡಲ್ವುಡ್ ನ ಕ್ಯೂಟ್ ಜೋಡಿಯಾಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆದಿರುವ ಸುದ್ದಿ ಗೊತ್ತೇ ಇದೆ. ಡಿವರ್ಸ್ ಬೆನ್ನಲ್ಲೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ವದಂತಿಗಳಿಗೆ ತೆರೆಯನ್ನ ಎಳೆದಿದ್ದಾರೆ. ನಾಲ್ಕು ವರ್ಷದ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಮಕ್ಕಳನ್ನ ಮಾಡಿಕೊಳ್ಳುವ ಸಂಬಂಧ ಕಿತ್ತಾಟವನ್ನ ಮಾಡಿಕೊಂಡಿದೆ. ಇದೇ ಕಾರಣಕ್ಕೆ ವಿಚ್ಛೇದನ ಮಾಡಿಕೊಂಡಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಹರಿದಾಡ್ತಾ ಇದ್ವು. ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಚಂದನ್ ಹೊಂದಾಣಿಕೆ ಕಾರಣದಿಂದ ವಿಚ್ಛೇದನವಾಗಿದೆ ಎಂಬುದು ಸುಳ್ಳು ಅಂತ ಹೇಳಿದ್ದಾರೆ. ನಾನು ನಿವೇದಿತಾಗೆ ಯಾವುದೇ ಜೀವನಾಂಶವನ್ನ ಕೊಟ್ಟಿಲ್ಲ, ನಿವೇದಿತಾ ಕೂಡ ಜೀವನಾಂಶ ಕೊಡು ಅಂತ ಕೇಳಿಲ್ಲ. ಜೀವನಾಂಶ ಸಂಬಂಧ ನಾವು ಕೋರ್ಟ್ಗೆ ಹೋಗೇ ಇಲ್ಲ, ಇನ್ನು ಅವರ ಖರ್ಚನ್ನ ಅವಳೇ ನೋಡ್ಕೊಂತಾಳೆ. ಇಬ್ಬರು ಕೂಡ ಒಪ್ಪಿಕೊಂಡೆ ಮಕ್ಕಳ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಚಂದನ್ ಶೆಟ್ಟಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನಗೂ ಹಾಗೂ ನಿವೇದಿತಾ ಮಧ್ಯೆ ಮಗು ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ. ಭವಿಷ್ಯದ ದೃಷ್ಟಿಯಿಂದ ನಾವು ವಿಚ್ಛೇದನವನ್ನ ಪಡೆದುಕೊಂಡಿದ್ದೇವೆ, ಆದ್ರೆ ಇಬ್ಬರ ನಡುವೆ ಯಾವುದೇ ಮನಸ್ತಾಪ ಉಂಟಾಗೇ ಇಲ್ಲ. ನಮ್ಮಿಬ್ಬರ ಕನಸುಗಳು ತುಂಬಾನೇ ಇದೆ ಅಂತ ಹೇಳಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಮಧ್ಯೆ ಯಾವುದೇ ಮೂರನೇ ವ್ಯಕ್ತಿ ಎಂಟ್ರಿ ಕೊಟ್ಟಿಲ್ಲ. ಮೂರನೇ ವ್ಯಕ್ತಿ ಯಾರು ಅಂತ ನಮಗೂ ಗೊತ್ತೇ ಇಲ್ಲ. ಅವರಿಗೂ ಒಂದು ಕುಟುಂಬ ಇದೆ, ಅವರಿಗೂ ನಾನು ಕ್ಷಮೆಯನ್ನ ಕೋರಿದ್ದೇನೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವಿನಾಕಾರಣ ಸುದ್ದಿಯನ್ನ ವೈರಲ್ ಮಾಡಬಾರದು ಅಂತ ನಿವೇದಿತಾ ಚಂದನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ಒಂದು ವರ್ಷದಿಂದ ವಿಚ್ಛೇದನ ಮಾಡಿಕೊಳ್ಳುವ ಕುರಿತು ಮಾತುಕತೆಯನ್ನ ನಡೆಸ್ತಾ ಇದ್ವಿ. ಈ ಕುರಿತು ನಮ್ಮ ಕುಟುಂಬದಲ್ಲಿ ಚರ್ಚೆ ಆಗ್ತಾ ಇತ್ತು. ಹೊಂದಾಣಿಕೆ ಕೊರತೆಯಿಂದಾಗಿ ವಿಚ್ಛೇದನವಾಗಿದೆ, ಇದಕ್ಕೆ ಬೇರೆ ಊಹಾಪೋಹಗಳು ಕಲ್ಪಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹೈದರಾಬಾದ್ ಮೂಲದ ವ್ಯಕ್ತಿ ಯಾರೆಂದು ಗೊತ್ತೇ ಇಲ್ಲ, ಅದೆಲ್ಲ ಅಪ್ಪಟ ಸುಳ್ಳು ಅಂತ ನಿವೇದಿತಾ ಹೇಳಿದ್ದಾರೆ.